नमस्कार वीक्षकरे दिन प्राइम स्टोरी स्वागत नान गुरुराज देसाई कट्टड कार्मिकरिगे आहारद किट्गळु कळपेयागिवे अंत कार्मिकरु आरोपवन्न माडुत्तिद्दारे राज्य कट्टड मत्तु इतरे निर्माण कार्मिकर कल्याण मंडळि हागू कार्मिक इलाखेयु कोविड समयदल्लि कार्मिकर जोते चल्लाटवन्न आडुत्तिदे अंत कार्मिकरु आक्रोशवन्न व्यक्तपडिसुत्तिद्दारे कार्मिकर कल्याण मंडळि नीडुत्तिरुवंत आहारद किट्नल्लि एनेनिदे एन्नुवंतदन्न नोड्ता होद्रे अदरल्लि 5 केजि अक्कि 2 केजि गोधि हिट्टु 1 केजि बेळे रवे अवलक्कि उप्पु सक्करे 1 लीटर अडिगे एण्णे सेरिदंते ओट्टु 10 पदार्थगळन्न आ किट्नल्लि नीडलाग्ता इदे सद्य इंतह 380,000 किट्गळन्न सिद्धपडिसि वितरणेयन्न माडलाग्ता इदे ओट्टु 5 लक्षदिंद 6 लक्ष किट्गळन्न वितरिसुवंत उद्देशवन्न नावु होंदिद्देवे अंत हेळि कल्याण मंडळि हेळिकेयन्न नीडिदे हागाद्रे ಕಾರ್ಮಿಕರಿಗೆ ನೀಡಿದಂತ ಆಹಾರದ ಕಿಟ್ ನಿಜಕ್ಕೂ ಕಳಪೆಯಾಗಿತ್ತ ಅದು ಯಾವ ರೀತಿಯಾಗಿದೆ ಆ ಕುರಿತಾಗಿ ಕಟ್ಟಡ ಕಾರ್ಮಿಕರು ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಇಡಿ ರಾಜ್ಯದೊಳಗೆ ರಾಜ್ಯ ಸರ್ಕಾರ ರೇಷನ್ ಕಿಟ್ಗಳನ್ನು ವಿತರಣೆ ಮಾಡುತ್ತಾ ಇದೆ ರೇಷನ್ ಕಿಟ್ ಇವತ್ತು ಅವು ಸಂಪೂರ್ಣವಾಗಿ ಸರಿಯಾದ ರೀತಿಯೊಳಗೆ ಇವತ್ತು ಕಾರ್ಮಿಕರಿಗೆ ಸಿಗದೆ ಇವತ್ತು ಲೋ ಕ್ವಾಲಿಟಿಯ ಕಿಟ್ಗಳು ಸಿಗ್ತಾ ಇದೆ ಹೇಗೆ ಅಂತ ಹೇಳಿದ್ರೆ ಇವತ್ತು ಆಹಾರದ ಕಿಟ್ಟು ಏನು ಇವತ್ತು ಸಿಗ್ತಾ ಇದೆ ಅಕ್ಕಿ ಇವತ್ತು ಸೋನಾ ಮಸರಿ ಅಕ್ಕಿ ಅಂತ ಹೇಳ್ತಾರೆ ಅದರಲ್ಲಿ ರೇಷನ್ ಅಕ್ಕಿ ಮಿಕ್ಸ್ ಇರುವಂತದ್ದು ಅಥವಾ ರೇಷನ್ ಅಕ್ಕಿ ಹಾಕಿ ಪ್ಯಾಕ್ ಮಾಡಿರುವಂತ ಕಿಟ್ಗಳು ಇವತ್ತು ನಮ್ಮ ಕಾರ್ಮಿಕರ ಕೈಯಲ್ಲಿ ಸಿಗ್ತಾ ಇದ್ದಾವೆ ಅದೇ ರೀತಿ ಇವತ್ತು ಬ್ಯಾಳಿ ಕೊಟ್ಟಿದ್ದಾರೆ ಬ್ಯಾಳಿ ಇವತ್ತು 2 ತಾಸು 3 ತಾಸು ಕುದಿಸಿದರೂ ಕೂಡ ಇವತ್ತು ಕುದಿದೇ ಇರುವಂತ ಬ್ಯಾಳಿಗಳು ಇವತ್ತು ಕಾರ್ಮಿಕರ ಕೈಯಲ್ಲಿ ಸಿಗ್ತಾ ಇದ್ದಾವೆ ಈ ತರದ್ದು ಮತ್ತೆ ಎಣ್ಣೆನು ಕೂಡ ಬೇರೆ ರೀತಿಯದು ಪ್ಯಾಕೇಜ್ ಆಗಿದ್ರು ಲೀಕೇಜ್ ಆಗಿರುವಂತದ್ದು ಈ ತರದ ಕಿಟ್ಗಳಿಗೆ ಇವತ್ತು ಸರ್ಕಾರ ಖರ್ಚು ಮಾಡಿದೆ ಇದನ್ನ ಖರ್ಚು ಮಾಡಿ ಇವತ್ತು ಸರಿಯಾಗಿ ಕಾರ್ಮಿಕರಿಗೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಹೇಳ್ತಾ ಇರೋದು ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಇವತ್ತು ನಾವು ಒತ್ತಾಯ ಮಾಡ್ತಾ ಇರೋದು ಇವತ್ತು ಒಬ್ಬ ಕಾರ್ಮಿಕನಿಗೆ ತಿಂಗಳಿಗೆ 10,000 ರೂಪಾಯಿ ಲಾಕ್ ಡೌನ್ ಸಂದರ್ಭದೊಳಗೆ 3 ತಿಂಗಳಾದರೂ ಕೊಟ್ರೆ ಅಂದ್ರೆ ಒಬ್ಬ ಖಾತೆಗೆ ನೇರವಾಗಿ 10,000 ರೂಪಾಯಿ 3 ತಿಂಗಳ 30,000 ರೂಪಾಯಿ ಅದರ ಸಿಕ್ಕಿದ್ರೆ ಇವತ್ತು ಅವರ ಆರ್ಥಿಕ ಮಟ್ಟ ಸುಧಾರಿಸಿತ್ತು ಅವರ ಕಾರ್ಮಿಕರು ಇವತ್ತು ಏನಾದರೂ ಕೊಂಡುಕೊಳ್ಳಕ್ಕೆ ಅವರ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಅನುಕೂಲ ಆಗಿತ್ತು ಅಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡದೆ ಇವತ್ತು ಕಿಟ್ ಅನ್ನೇ ಇವತ್ತು ನೆಪ ಮಾಡಿ ಇವತ್ತು ಕಿಟ್ಟು ಸರಿಯಾಗಿ ಕಾರ್ಮಿಕರು ಸಿಗದೆ ಇವತ್ತು ಕಾರ್ಮಿಕರು ಕೂಡ ಆ ಕಿಟ್ಟಿಗಾಗಿ ಪರದಾಡುವಂತ ಸುದ್ದಿ ಇವತ್ತು ಆಗ್ತಾ ಇದೆ ನಾವು ಮನ್ನೆ ಗದಗ ಜಿಲ್ಲೆ ಒಳಗೆ ನೋಡಿರಬಹುದು ಆಹಾರ ಕಿಟ್ಟಿಗಾಗಿನೇ ಇವತ್ತು ಲಾಟಿ ಚಾರ್ಜ್ ಆಗಿ ನೂರಾರು ಮಂದಿಗೆ ಇವತ್ತು ಕಾರ್ಮಿಕರನ್ನ ಲಾಟಿ ಏಟ್ ತಿಂದು ಓಡೋಗಿರುವಂತ ಘಟನೆ ಗದಗ ಜಿಲ್ಲೆ ಒಳಗೆ ನಡೆದಿದೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ತರದ್ದು ಒಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ ಅದರ ಬದಲಾಗಿ ಕಾರ್ಮಿಕರಿಗೆ ಇವತ್ತು ಏನು ಪರಿಹಾರ ಕೇವಲ 3,000 ಅಂದಿದ್ದಾರೆ ಅದು 3,000 ಎದಕ್ಕೂ ನಾವು ಈ ಕಳೆದ ಏನು ಎರಡನೇ ಅಲೆಯ ಲಾಕ್ ಡೌನ್ ಸರ್ಕಾರದಿಂದ ಆದಾಗ ನಾವೆಲ್ಲ ಮನೆ ಮನೆ ಪ್ರತಿಭಟನೆಗಳನ್ನ ಸರ್ಕಾರದಿಂದ ಪರಿಹಾರ ಬೇಕು ಅಂತ ಹೇಳಿ ಮನೆ ಮನೆ ಪ್ರತಿಭಟನೆಗಳನ್ನ ಮಾಡಿ ಸರ್ಕಾರದ ಒತ್ತಡವನ್ನು ಹಾಕಿದ ಮೇಲೆ ಸರ್ಕಾರ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ರೇಷನ್ ಕಿಟ್ಗಳನ್ನು ಹಂಚಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಈಗ ಅದನ್ನು ಹಂಚಲಿಕ್ಕೆ ಹೊರಟಿದ್ದಾರೆ ಅದರ ಭಾಗವಾಗಿ ಬಂದಂತ ಆಹಾರ ಕಿಟ್ ಏನಿದೆ ಆಹಾರ ಕಿಟ್ ಅಲ್ಲಿ 10 ತರದ ಐಟಂ ಅನ್ನು ಕೊಟ್ಟಿದ್ದಾರೆ ಈ 10 ತರದ ಐಟಂ ಅಲ್ಲಿ ಅವರು ಕೊಟ್ಟಿರತಕ್ಕಂತ ನೋಡಿ ಈ ಈ ಅಕ್ಕಿ ಏನು 5 ಕೆಜಿ ಕೊಟ್ಟಿದ್ದಾರೆ ಈ ಅಕ್ಕಿ ಕನಿಷ್ಠ ಅದನ್ನ ನೀರಿನಲ್ಲಿ ನೆನೆಸಿದ ತಕ್ಷಣ ಅದು ನುಚ್ಚಾಗ್ತಾ ಇದೆ ಮತ್ತೆ ಅದನ್ನ ಅನ್ನ ಮಾಡ್ಲಿಕ್ಕೆ ಕೂಡ ಅದನ್ನ ಯೋಗ್ಯತೆ ಇಲ್ಲ ಮತ್ತೆ ಗಂಜಿ ಕೂಡನು ಸರಿಯಾಗಿ ಆಗದೆ ಇರುವಂತ ರೀತಿಯಲ್ಲಿ ಈ ಒಂದು ಅಕ್ಕಿ ಇದೆ ಅದರ ಜೊತೆಯಲ್ಲಿ ನೋಡಿ ಎಣ್ಣೆ ಕೊಟ್ಟಿದ್ದಾರೆ ಈ ಎಣ್ಣೆ ಅದು ರಿಫೈನ್ಡ್ ಅಂತ ಇದೆ ಆದ್ರೆ ಇದು ಖಂಡಿತ ರಿಫೈನ್ಡ್ ಆಯಿಲ್ ಅಲ್ಲ ಇದು ಮಾಮೂಲಿಯಾಗಿ ಇರುವಂತ ಒಂದು ಎಣ್ಣೆಯನ್ನ ಕೊಟ್ಟಿದ್ದಾರೆ ಇದು ಕಳಪೆಯ ಒಂದು ದರ್ಜೆಯ ಎಣ್ಣೆ ಆಗಿದೆ ಅದರ ಜೊತೆಯಲ್ಲಿ ನೋಡಿ ಒಂದು ಗೋಧಿ ಹಿಟ್ಟು ಕೊಟ್ಟಿದ್ದಾರೆ ಇದರಲ್ಲಿ ಗೋಧಿ ಹಿಟ್ಟಲ್ಲಿ ಸರಿಸುಮಾರು ಅದರಲ್ಲಿ ಇರಬೇಕಾದಂತ ಇದೆಲ್ಲ ಏನು ಇಲ್ಲ ಇದರಲ್ಲಿ ಇಲ್ಲ ಅದರಲ್ಲಿ ರವೆ ಕೊಟ್ಟಿದ್ದಾರೆ ಈ ರವೆಯಲ್ಲಿ ಬರಿ ಕಳಪೆ ಆಹಾರದ ಕಿಟ್ ಕುರಿತಾಗಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೇಳೆ ಮತ್ತಿತರ ಪದಾರ್ಥಗಳ ಗುಣಮಟ್ಟ ಸರಿಯಾಗಿಲ್ಲ ಎನ್ನುವಂತಹ ದೂರುಗಳು ಬಂದ ತಕ್ಷಣವೇ ಶೀಘ್ರದಲ್ಲಿ ಪರಿಶೀಲನೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಎನ್ನುವಂತಹ ಹೇಳಿಕೆಯನ್ನ ಅವರು ನೀಡಿದ್ದಾರೆ ಇನ್ನು ತೊಗರಿ ಬೇಳೆ ಸರಿಯಿಲ್ಲ ಎನ್ನುವಂತಹ ದೂರು ಬಂದ ತಕ್ಷಣವೇ ಅದನ್ನ ಸರಿ ಮಾಡಲಾಗಿದೆ ಆ ಬೇಳೆಯನ್ನ ಬದಲಿಸಿ ಬೇರೆ ಬೇಳೆಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ಕಾರ್ಮಿಕ ಆಯುಕ್ತರು ಹೇಳಿಕೆಯನ್ನ ನೀಡಿದ್ದಾರೆ ಆಯಾ ಕ್ಷೇತ್ರದಲ್ಲಿರುವಂತಹ ಕಾರ್ಮಿಕರ ಸಂಖ್ಯೆಯನ್ನ ಪರಿಗಣಿಸಿ
ಆಗ್ರಹಿಸಿ ಅಲ್ಲಿರುವಂತಹ ಶಾಸಕರಿಗೆ ತಲಾ 10,000 ಕಿಟ್ ಅನ್ನು ನೀಡುವಂತಹ ಚಿಂತನೆ ನಡೆದಿದೆ ಅಂತ ಹೇಳಿ ಬೆಂಗಳೂರು ವಿಭಾಗದ ಉಪಕಾರ್ಮಿಕ ಆಯುಕ್ತರಾಗಿರುವಂತಹ ಉಮೇಶ್ ಅವರು ತಿಳಿಸಿದ್ದಾರೆ ಇನ್ನು ಈ ಆಹಾರದ ಕಿಟ್ ಅನ್ನು ತಯಾರು ಮಾಡೋದಕ್ಕೆ ಯಾರಿಗೆಲ್ಲ ಗುತ್ತಿಗೆಯನ್ನು ನೀಡಿದ್ದಾರೆ ಎನ್ನುವಂತದ್ದನ್ನು ನೋಡೋದಾದ್ರೆ ಶೆಫ್ ಟಾಕ್ ಮತ್ತು ಅದಮ್ಯ ಚೇತನ ಆರ್ಟ್ ಆಫ್ ಲಿವಿಂಗ್ ರಯನಾ ಎಂಟರ್ಪ್ರೈಸಸ್ ಪ್ರತಿಗಿಂಗ್ ಎಂಟರ್ಪ್ರೈಸಸ್ ವೈಟ್ ಪೆಟಲ್ ಸಂಸ್ಥೆಗಳಿಗೆ ಗುತ್ತಿಗೆಯನ್ನು ನೀಡಲಾಗಿದೆ ಕಳಪೆ ಆಹಾರ ಪೂರೈಕೆಯನ್ನು ಮಾಡುವಲ್ಲಿ ಈ ಗುತ್ತಿಗೆ ಕಂಪನಿಗಳ ಕೊಡುಗೆ ದೊಡ್ಡದಿದೆ ಎನ್ನುವಂತ ಆರೋಪವೂ ಕೂಡ ಇದೇ ವೇಳೆ ಕೇಳಿ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ ಕಳಪೆ ದಿನಸಿ ಪದಾರ್ಥಗಳನ್ನು ನೀಡಿದಷ್ಟೇ ಅಲ್ಲದೆ ಒಂದು ಆಹಾರದ ಕಿಟ್ಟಿಗೆ ಹೆಚ್ಚುವರಿ ಹಣವನ್ನು ಕಾರ್ಮಿಕ ಮಂಡಳಿ ನೀಡ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಇದೇ ವೇಳೆ ಕೇಳಿ ಬರ್ತಾ ಇವೆ ಕಾರ್ಮಿಕರು ಈ ರೀತಿ ದೂರುಗಳನ್ನು ನೀಡ್ತಾ ಇದ್ದ ಹಾಗೆ ನಾವು ಅನೇಕ ನಾಲ್ಕಾರು ಅಂಗಡಿಗಳಲ್ಲಿ ಪರಿಶೀಲನೆಯನ್ನು ಮಾಡಿದಾಗ ನಮಗೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣ ಸಿಕ್ಕಿದೆ ಎ ಪಿ ಎಂ ಸಿ ನಿಗದಿ ಮಾಡಿರುವಂತಹ ದರದ ಪಟ್ಟಿ ನಿಮಗೆ ಈಗ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ ಅದನ್ನು ನಾವೀಗ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ 5 ಕೆಜಿ ಅಕ್ಕಿಗೆ ಎ ಪಿ ಎಂ ಸಿ ನಿಗದಿ ಮಾಡಿರುವಂತಹ ದರ 175 ರೂಪಾಯಿ ಅಂದರೆ 1 ಕೆಜಿಗೆ 35 ರೂಪಾಯಿಯನ್ನು ಅಕ್ಕಿಗೆ ಅದು ನಿಗದಿ ಮಾಡಿದೆ ತೊಗರಿ ಬೇಳೆಗೆ 1 ಕೆಜಿಗೆ 90 ರೂಪಾಯಿಯನ್ನು ನಿಗದಿ ಮಾಡಿದೆ ಗೋಧಿ ಹಿಟ್ಟಿಗೆ 2 ಕೆಜಿಗೆ 60 ರೂಪಾಯಿಯನ್ನು ನಿಗದಿ ಮಾಡಿದರೆ 1 ಲೀಟರ್ ಅಡಿಗೆ ಎಣ್ಣೆಗೆ 136 ರೂಪಾಯಿ ಸೇರಿದಂತೆ ಒಟ್ಟಾರೆ 10 ವಸ್ತುಗಳಿಗೆ 667 ರೂಪಾಯಿಯನ್ನು ಎ ಪಿ ಎಂ ಸಿ ನಿಗದಿ ಮಾಡಿದೆ ಹಾಗಾದರೆ ಕಲ್ಯಾಣ ಮಂಡಳಿ ನಿಗದಿ ಮಾಡಿರ್ತಕ್ಕಂತಹ ಆಹಾರದ ಕಿಟ್ಟಿಗೆ ವ್ಯಯ ಮಾಡ್ತಾ ಇರುವಂತಹ ಹಣ ಎಷ್ಟಿದೆ ಅಂತ ಹೇಳಿದರೆ 938 ರೂಪಾಯಿ ಇದೆ ಅಂದರೆ ಬರೋಬ್ಬರಿ 271 ರೂಪಾಯಿ ವ್ಯತ್ಯಾಸ ಕಾಣ್ತಾ ಇದೆ ಒಟ್ಟು ಇವರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ 6 ಲಕ್ಷ ಜನರಿಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಇದು 16 ಕೋಟಿ ರೂಪಾಯಿಗಷ್ಟು ಕೂಡ ಹೆಚ್ಚು ನಷ್ಟ ಆಗುವಂತಹ ಸಾಧ್ಯತೆ ನಡೆದಿದೆ ಇದನ್ನು ಬರೀ ನಷ್ಟ ಅಂತ ಅನ್ನೋಕ್ಕಾಗೋದಿಲ್ಲ ಭ್ರಷ್ಟಾಚಾರವೂ ಕೂಡ ಇದು ನಡೆದಿದೆ ಎನ್ನುವಂಥದ್ದು ಕಾರ್ಮಿಕ ಸಂಘಟನೆಗಳ ಆರೋಪ ಆಗಿದೆ ಈ ಕುರಿತಾಗಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಲಿಂಗರಾಜ್ ಅವರು ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಅಂತಾರಾಜ್ಯ ವಲಸೆ ಕಾರ್ಮಿಕರಿಗಾಗಿ ಪರಿಹಾರದ ಭಾಗವಾಗಿ ರೇಷನ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಆಧಾರದ ಮೇಲೆ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಅಂತಾರಾಜ್ಯ ವಲಸೆ ಕಾರ್ಮಿಕರು ಹಸಿವಿನಿಂದ ಬಳಲಬಾರದು ಅವರ ನೆರವಿಗೆ ನಿಲ್ಲಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ರ ಹಿನ್ನೆಲೆಯಲ್ಲಿ ಕಲ್ಯಾಣ ಮಂಡಳಿಯಿಂದ ಈಗ ಆಹಾರದ ಕಿಟ್ಟನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗ ಇರ್ಬೋದು ಬೆಂಗಳೂರಿನಲ್ಲಿರ್ಬೋದು ಕಾರ್ಮಿಕರು ಈ ಕಿಟ್ಟನ್ನು ಪಡ್ಕೊಂಡ ನಂತರ ಇದು ಕಳಪೆಯಾಗಿದೆ ತಿನ್ನೋದಕ್ಕೆ ಯೋಗ್ಯ ಅಲ್ಲ ಹುಳ ಹಿಡಿದಂಥ ಆಹಾರ ಪದಾರ್ಥವನ್ನು ಕೊಟ್ಟಿದ್ದಾರೆ ಅಕ್ಕಿಯೆಲ್ಲ ಮುಗ್ಗಲು ಹಿಡಿದೋಗಿದೆ ಇದನ್ನು ಬಳಸೋದಕ್ಕಾಗೋದಿಲ್ಲ ಇದನ್ನು ಯಾಕಾದರೂ ಕೊಡ್ತಿದ್ದಾರೆ ಅಂತೇಳಿ ಜನ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ನಡುವೆ ನಾವು ಕಾರ್ಮಿಕ ಸಂಘಟನೆಗಳಾಗಿ ಈ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡಿ ಆ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ನೋಡುವಾಗ ಭಾರಿ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಒಂದು ಕಡೆ ಕಳಪೆ ಆಹಾರವನ್ನು ಕೊಟ್ಟಿದ್ದಾರೆ ಎರಡನೇದು ದುಪ್ಪಟ್ಟು ಬೆಲೆಗೆ ಸಗಟು ಮಾರಾಟ ದರದಲ್ಲಿ ಅದನ್ನು ಖರೀದಿ ಮಾಡಿದ್ದೀವಿ ಅಂತೇಳಿ ಸುಮಾರು 933 ರೂಪಾಯಿ ದರವನ್ನು ಅದಕ್ಕೆ ತೆತ್ತು ಖರೀದಿಯನ್ನು ಮಾಡಿದ್ದಾರೆ ಇದು ಒಂದು ಕಡೆ ಎರಡನೇದು ಈ ರೇಷನ್ ಕಿಟ್ಟನ್ನು ಕೊಡ್ತಕ್ಕಂಥ ಮೊದಲು ಮಂಡಳಿಯಲ್ಲಿ ಕೆಲವು ಷರತ್ತುಗಳೊಂದಿಗೆ ಈ ಕಿಟ್ಗಳನ್ನು ಕೊಡಬೇಕು ಅಂತೇಳಿ ಷರತ್ತುಗಳನ್ನು ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಭಾಳ ಮುಖ್ಯವಾಗಿ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ಇದೆ ಅದನ್ನು ಕೂಡ ಉಲ್ಲಂಘನೆ ಮಾಡಿ 5 ಕೆಜಿಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕೆಲವು ಪ್ಯಾಕೆಟ್ಗಳಿಗೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದಿಲ್ಲ ಯಾವಾಗ ಪ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದು ಯಾವಾಗ ಎಲ್ಲಿ ತನಕ ಇಟ್ಕೊಂಡು ತಿನ್ನಬೇಕು ಅನ್ನೋಂಥದ್ದಿಲ್ಲ ಅದರಲ್ಲಿ ಈ ರೀತಿ ಬೇಕಾಬಿಟ್ಟಿಯಾಗಿ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಕಡೆ ದುಪ್ಪಟ್ಟು ದರ ಕೊಟ್ಟಿರುವಂಥದ್ದು ಇನ್ನೊಂದು ಕಡೆ ಕಳಪೆ ಆಹಾರ ಧಾನ್ಯನ ಕೊಟ್ಟಿರತಕ್ಕಂಥದ್ದು ಇನ್ನೊಂದು ಕಡೆ ಅವರೇ ಮಾಡಿದಂಥ ಷರತ್ತುಗಳೇನಿದ್ದಾವೆ ಏನೇನೆಲ್ಲ ಕೊಡಬೇಕು ಎಷ್ಟನ್ನು ಕೊಡಬೇಕು ಅನ್ನುವಂಥ ಆ ಷರತ್ತುಗಳು ಅದನ್ನು ಕೂಡ ಉಲ್ಲಂಘನೆ ಮಾಡಿ ಇವತ್ತು ಬೇಕಾಬಿಟ್ಟಿಯಾಗಿ ಕಾರ್ಮಿಕರಿಗೆ ಹಂಚಿದ್ದಾರೆ ಈ ವಿಚಾರದಲ್ಲಿ ಕಾರ್ಮಿಕ ಸಂಘಟನೆಗಳಾಗಿ ನಾವು ಈ ಒಟ್ಟು ವ್ಯವಹಾರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನೋಡಿ ನಾವು ಕಾರ್ಮಿಕ ಸಂಘಟನೆಗಳಾಗಿ ಈ ರೇಷನ್ ಕಿಟ್ ಕೊಡುವಂಥ ವಿಚಾರ ಏನಿದೆಯೋ ಅದಕ್ಕೆ ಬದಲಾಗಿ ನಾವು ಒಂದು ಪ್ರಸ್ತಾಪವನ್ನು ಇಟ್ಟಿದ್ವಿ ಅದರಲ್ಲೇನಂತಂದರೆ ಈ ರೀತಿ ರೇಷನ್ ಕಿಟ್ಟನ್ನು ಕೊಡುವಂಥದ್ರ ಬದಲು ಅವರ ಖಾತೆಗೆ 10,000 ರೂಪಾಯಿ ನಗದು ವರ್ಗಾವಣೆಯನ್ನು ಮಾಡಿ ಅವರು ಬೇಕಾದಂಥ ಆಹಾರ ಪದಾರ್ಥಗಳನ್ನು ಅವ್ರು ಕೊಂಡ್ಕೊಳ್ತಾರೆ
ನಾವಿಲ್ಲಿಂದ ಕೊಟ್ಟು ಇಲ್ಲಿಂದ ಅವರಿಗೆ ಸರಬರಾಜು ಮಾಡಿ ಅದೆಲ್ಲ ಕೊಡೋ ಸಾಕಷ್ಟು ಸಮಯ ಹಿಡಿತದೆ. ಅದರ ಜೊತೆಯಲ್ಲಿ ಈ ಕೊರೋನಾ ಲಾಕ್ಡೌನ್ನ ನಿಯಮಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಪಾಲಿಸೋಕ್ಕಾಗೋದಿಲ್ಲ. ಹೀಗಾಗಿ ಡೈರೆಕ್ಟ್ ಅವರಿಗೆ ನಗದು ವರ್ಗಾವಣೆ ಮಾಡುವಂಥದ್ದೇ ಸೂಕ್ತ, ಅದೇ ಪ್ರಾಯೋಗಿಕವಾಗಿ ಸರಿಯಾದ್ದು ಅನ್ನುವಂಥ ಅಭಿಪ್ರಾಯವನ್ನು ಒತ್ತಾಯವನ್ನು ಮಾಡಿದ್ವಿ. ಆದರೆ ಸರ್ಕಾರ ಆಗಲಿ ಕಾರ್ಮಿಕ ಮಂತ್ರಿಗಳಾಗಲಿ ಇದನ್ನು ನಮ್ಮ ಅಭಿಪ್ರಾಯಗಳನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಬದಲಾಗಿ ಅವರು ಇಲ್ಲ, ನಾವು ರೇಷನ್ ಕಿಟ್ ಕೊಡಲೇಬೇಕು, ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆದರೆ ಒಂದು ಪ್ರಶ್ನೆ ಏನಂತಂದರೆ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನಿಯಮಾವಳಿಗಳೇನು ಹೇಳ್ತವೆ ಅಂತಂದರೆ, ಡಿ ಬಿ ಟಿ ಮಾದರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸವಲತ್ತಾಗಲಿ ಅಥವಾ ಪರಿಹಾರವನ್ನಾಗಲಿ ಡಿ ಬಿ ಟಿ ಮಾದರಿಯಲ್ಲೇ ಕೊಡಬೇಕು ಅಂತೇಳಿ ಹೇಳುತ್ತೆ. ಡಿ ಬಿ ಟಿ ಮಾದರಿ ಅಂತಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ. ಅಂದರೆ ಯಾವುದೇ ಸವಲತ್ತುಗಳನ್ನು ಪರಿಹಾರವನ್ನು ಕೊಡುವಾಗ ಟೆಂಡರ್ ಇಲ್ಲದೆ ಅಂತ ನೇರವಾಗಿ ಕಾರ್ಮಿಕರಿಗೆ ಸಿಗುವಂಥ ರೀತಿಯಲ್ಲಿ ಡಿ ಬಿ ಟಿ ಮಾದರಿ ಏನಿದೆಯೋ ಅದನ್ನು ಪಾಲಿಸಬೇಕು ಅಂತೇಳಿ ಹೇಳುತ್ತೆ. ಹಾಗೆಯೇ ಸುಪ್ರೀಂ ಕೋರ್ಟು ಇದೇ ದಾರಿಯಲ್ಲಿ ಅವರೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಟೆಂಡರ್ ಪ್ರಕ್ರಿಯೆಗೆ ಹೋಗಬಾರ್ದು, ಕಾರ್ಮಿಕರಿಗೆ ನೇರವಾಗಿ ಆ ಸವಲತ್ತು ಸಿಗಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ. ಆದರೆ ಇದು ಯಾವುದನ್ನು ಕೂಡ ಲೆಕ್ಕಕ್ಕೆ ಪರಿಗಣಿಸ್ದೇ ಇವರು ರೇಷನ್ ಕಿಟ್ಟನ್ನು ಕೊಡ್ತಿದ್ದಾರೆ. ಹೋಗಲಿ, ರೇಷನ್ ಕಿಟ್ಟನ್ನು ಎಲ್ಲರಿಗೂ ಕೊಡ್ತಾರಾ? ಎಲ್ಲರಿಗೂ ಕೊಡ್ತಿಲ್ಲ. ಅವ್ರು ಹೇಳೋ ಪ್ರಕಾರ 5-8 ಲಕ್ಷ ಜನಕ್ಕೆ ಮಾತ್ರ ನಾವು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಂತಾರಾಜ್ಯ ವಲಸೆ ಕಾರ್ಮಿಕರನ್ನು ಸೇರಿಸಿ ನಾವು 5-8 ಲಕ್ಷ ಜನಕ್ಕೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಂಖ್ಯೆನೇ ಸುಮಾರು 24 ಲಕ್ಷ ಜನ ಇದ್ದಾರೆ, ಇವರೆಲ್ಲರಿಗೂ ಕೊಡೋಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಿದ್ದರೆ ಇದನ್ನು ಹೇಗೆ ಹಂಚೋದು? ಹಾಗೆ ಕೆಲವರು ಕೊಟ್ಟು ಹೆಚ್ಚಿನ ಜನ ಕಾರ್ಮಿಕರು ಕೊಟ್ಟಿಲ್ಲ ಅಂತಂದರೆ ಆಗಿದರೆ ಅವ್ರಿಗೆ ಅನ್ಯಾಯ ಮಾಡ್ದಂಗಾಗಿಲ್ವೇ? ಈ ಲಾಕ್ಡೌನ್ ಅವಧಿಯಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರು ಸಂಕಷ್ಟವನ್ನು ಎದುರಿಸಿರುವಂಥವ್ರೆ. ಹೀಗಾಗಿ ಯಾರೋ ಕೆಲವ್ರಿಗೆ ಮಾತ್ರ ಕೊಡ್ತೀವಿ ಅನ್ನುವಂಥದ್ದು ಅದು ಯಾವ ರೀತಿಯಲ್ಲಿ ಸರಿ ಕಾಣುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಎತ್ತಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೂ ಅನೇಕ ವಿಚಾರಗಳಲ್ಲಿ ಇದ್ದಾವೆ. ಕಾರ್ಮಿಕ ಸಚಿವರು ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆಗೆ ಅಂತ ಕರೆದಂಥ ಸಂದರ್ಭದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಭಾರಿ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಒಂದು, ರೇಷನ್ ಕಿಟ್ಟನ್ನು ಕೊಡೋದಾದರೆ ನೀವು ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕು. ವಲಸೆ ಕಾರ್ಮಿಕರಿಗೆ ನೋಂದಾಯಿತರಲ್ಲದವ್ರಿಗೂ ಕೊಡ್ತೀರಾ? ಎಸ್, ಕೊಡಿ, ಒಳ್ಳೆಯದು, ಅವರು ಕೂಡ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ದೇವೆ. ಆದರೆ ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಅದ್ರ ಜೊತೆಗೆ MLAಗಳಿಗೆ ಕೊಡಬಾರ್ದು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ನೋಡಿ, ಈಗ ಅವರು ಬೆಂಗಳೂರಿನಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 10,000 ಕಿಟ್ಗಳನ್ನು ಕೊಡೋದಕ್ಕೆ ಇವತ್ತು ಅವರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಕೆಲವು ಕಡೆ ಕೊಟ್ಟಿದ್ದಾರೆ. ಕಳೆದ ಮೊದಲ ಅಲೆಯ ಕೊರೋನಾ ಸಂದರ್ಭದಲ್ಲಿ ನಾವು ಈ ಅವಾಂತರಗಳನ್ನು ನೋಡಿದ್ದೇವೆ. ಎಷ್ಟು ವಿವಾದ ಎದ್ದಿತ್ತು ಅಂತಂದರೆ, ಈ ರೇಷನ್ ಕಿಟ್ಗಳನ್ನು ಕಲ್ಯಾಣ ಮಂಡಳಿಯಿಂದ ಕೊಟ್ಟರೆ ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕ ಆ ಕಿಟ್ಗಳನ್ನು ಅದರ ರ್ಯಾಪರನ್ನು ತೆಗೆದು ತಮ್ಮ ಫೋಟೋಗಳನ್ನು ಅಂಟಿಸಿಕೊಂಡು ಅವರು ಅವರ ಮತದಾರರು ಯಾರಿದ್ರೋ ಅವರಿಗೆ ಅವುಗಳನ್ನು ಹಂಚಿ ರಾಜಕೀಯ ಲಾಭಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಆ ಮೊದಲನೇ ಅಲೆ ಸಂದರ್ಭದಲ್ಲಿ ನಿಜವಾದಂಥ ಕಟ್ಟಡ ಕಾರ್ಮಿಕರಿಗೆ ಈ ರೇಷನ್ ಕಿಟ್ ಯಾರಿಗೂ ಕೂಡ ಸಿಕ್ಕಿಲ್ಲ. ಹಾಗಾಗಿಯೇ ಮೊದಲ ಅಲೆಯ ಸಂದರ್ಭದಲ್ಲಿ ಆದಂತೆ ಈ ವಿವಾದಗಳ ಹಿನ್ನೆಲೆ ಒಳಗಡೆ ನಾವು ಕಾರ್ಮಿಕ ಸಚಿವರಿಗೆ ಮನವಿ ಏನು ಮಾಡಿದ್ವಿ ಅಂತಂದರೆ, ರೇಷನ್ ಕಿಟ್ ಕೊಡೋದನ್ನೇ ನಿಲ್ಲಿಸಿ, ಅಥವಾ ಕೊಡೋದಾದರೆ ಕಾರ್ಮಿಕ ಸಂಘಟನೆಗಳ ಮೂಲಕ ಅವುಗಳನ್ನು ಹಂಚಿ ಯಾವುದೇ MLAಗಳಿಗೆ ಕೊಟ್ಟರೆ ಅವರು ಗ್ಯಾರಂಟಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕೊಡೋದಿಲ್ಲ. ಬದಲಾಗಿ ತಮ್ಮ ಮತದಾರರು ಯಾರಿರ್ತಾರೋ, ತಮ್ಮ ಹಿಂಬಾಲಕರು ಯಾರಿರ್ತಾರೋ ಅವರುಗಳಿಗೆ ಇದನ್ನು ಕೊಡ್ತಾರೆ. ನಿಜವಾಗಿ ಕಟ್ಟಡ ಕಾರ್ಮಿಕರಿಗಿದು ಸೇರಲ್ಲ, ಯಾವ ವಲಸೆ ಕಾರ್ಮಿಕರಿಗೂ ಸೇರಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಯಾವ ಒಂದು ಉದ್ದೇಶ ಇದೆಯೋ, ಸುಪ್ರೀಂ ಕೋರ್ಟು ಯಾವ ಹಿನ್ನೆಲೆಯಲ್ಲಿ ಈ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೋ ಅದು ಯಾವುದೇ ರೀತಿಯಲ್ಲೂ ಕೂಡ ಸಪ್ಲೈ ಆಗೋದಿಲ್ಲ. ಹೀಗಾಗಿ ಅದನ್ನು ನೀವು ಮಾಡಬಾರ್ದು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಆದರೆ ಮಂತ್ರಿಗಳು ಹೇಳ್ತಾರೆ, ಇಲ್ಲ, ನಾವು ರಾಜಕೀಯವಾಗಿ
ಒಂದು ರಾಜಕೀಯ ಪಕ್ಷದಲ್ಲಿರುವಾಗ ಮಂತ್ರಿ ಆಗಿರುವಾಗ ನಮಗೆ ಒತ್ತಡಗಳಿರ್ತವೆ, ಎಂ ಎಲ್ ಎಗಳು ಕೊಡಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇವರು ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಕಲ್ಯಾಣ ಮಂಡಳಿಯ ಹಣವನ್ನು ಇವತ್ತು ದುರ್ಬಳಕೆ ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ಇದನ್ನು ನಾವು ಕಟ್ಟಡ ಕಾರ್ಮಿಕ ಸಂಘಟನೆಗಳಾಗಿ ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಲಿಂಗರಾಜ್ ಅವರು ಹೇಳಿದಂತೆ ಕಾರ್ಮಿಕ ಕಲ್ಯಾಣ ಮಂಡಳಿಯು ಒಂದು ಆಹಾರದ ಕಿಟ್ಗೆ 938 ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೆ. ಅಂದರೆ ಪ್ರತಿ ಕಿಟ್ನಲ್ಲಿ ಸುಮಾರು 300 ರೂಪಾಯಿಗೂ ಹೆಚ್ಚು ಕಮಿಷನ್ನ ಪಡೆಯಲಾಗ್ತಾ ಇದೆ. ಹಾಗಾಗಿ 600,000 ಆಹಾರದ ಕಿಟ್ಗಳನ್ನು ನೀಡಿದರೆ 15-16 ಕೋಟಿ ರೂಪಾಯಿನಷ್ಟು ಹೆಚ್ಚುವರಿ ಮೊತ್ತವನ್ನು ಮಂಡಳಿ ನೀಡ್ತಾ ಇದೆ. ಇದು ಮಂಡಳಿಗೆ ಆಗ್ತಾ ಇರುವಂತಹ ನಷ್ಟ ಅನ್ಬೇಕು ಅಥವಾ ಭ್ರಷ್ಟಾಚಾರ ಅನ್ಬೇಕು ಎನ್ನುವಂಥದ್ದು ಲಿಂಗರಾಜ್ ಅವರ ಪ್ರಶ್ನೆಯಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆಯಾದರೆ ಮಾತ್ರ ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣ ಗೊತ್ತಾಗಲಿದೆ. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ವಲಸೆ ಕಾರ್ಮಿಕರಿಗೆ ಹಂಚಲು ಕರೆಯಲಾಗಿರತಕ್ಕಂತಹ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ. ಆಹಾರ ಕಿಟ್ಗಳು ಕೂಡ ಕಳಪೆ ಗುಣಮಟ್ಟದ್ದಾಗಿದೆ ಮತ್ತು ಖರೀದಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ. ಹಾಗಾಗಿ ಲೋಕಾಯುಕ್ತಕ್ಕೆ ನಾವು ದೂರನ್ನು ಕೊಡ್ತೇವೆ ಅಂತೇಳಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಂಘಟನೆ ತನ್ನ ಹೇಳಿಕೆಯನ್ನು ಈಗಾಗಲೇ ಬಿಡುಗಡೆಯನ್ನು ಮಾಡಿದೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ ಕೂಡ ಮಹತ್ವವಾಗಿರತಕ್ಕಂಥ ಒಂದು ತೀರ್ಪನ್ನು ನೀಡ್ತಾ ಇದೆ. ವಲಸೆ ಕಾರ್ಮಿಕರು ಸೇರಿದಂತೆ ದೇಶದ ಎಲ್ಲ ಬಡ ಜನರಿಗೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತರಬೇಕು ಅಂತೇಳಿ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತಗಳಿಗೆ ಸುಪ್ರೀಂ ಕೋರ್ಟ್ ಗಡುವನ್ನು ನೀಡಿದೆ. ಆಯಾ ರಾಜ್ಯಗಳಲ್ಲಿ ಕೋವಿಡ್ ಸಾಂಕ್ರಾಮಿಕ ಪರಿಸ್ಥಿತಿ ಇರುವವರೆಗೂ ವಲಸೆ ಕಾರ್ಮಿಕರ ನಡುವೆ ಉಚಿತವಾಗಿ ವಿತರಿಸಲು ರಾಜ್ಯಗಳಿಗೆ ಆಹಾರ ಧಾನ್ಯಗಳನ್ನು ಹಂಚಿಕೆ ಮಾಡುವಂತೆ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಪೀಠ ನಿರ್ದೇಶಿಸಿದೆ. ಇದೇ ವೇಳೆ ವಲಸೆ ಕಾರ್ಮಿಕರಿಗೆ ಉಚಿತ ಆಹಾರ ಧಾನ್ಯ ವಿತರಿಸಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪಡಿತರವನ್ನು ಪೂರೈಸುವಂತೆಯೂ ಸೂಚಿಸಿದೆ. ಕಾರ್ಮಿಕರು ಕೆಲಸಕ್ಕಾಗಿ ವಲಸೆ ಹೋಗಿರುವ ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡುವ ಸ್ಥಳದಲ್ಲೇ ಉಚಿತ ಪಡಿತರ ಪಡೆಯಬಹುದು. ಇಲ್ಲಿ ಪಡಿತರ ಚೀಟಿ ನೋಂದಣಿ ಮಾಡಿಸದಿದ್ದರೂ ಕಾರ್ಮಿಕರಿಗೆ ಈ ಸೌಲಭ್ಯ ದೊರೆಯಲಿದೆ. ದೇಶದಲ್ಲಿ 38 ಕೋಟಿ ಜನ ವಲಸೆ ಕಾರ್ಮಿಕರಿಗೆ ಸಹಾಯ ಆಗಲಿದೆ. ಹಾಗಾಗಿ ಒಂದೇ ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಜಾರಿಗೆ ತರಬೇಕು. ಜುಲೈ 31ರೊಳಗೆ ಎಲ್ಲರಿಗೂ ರೇಷನ್ ಸಿಗುವಂತಾಗಬೇಕು ಎಂದು ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳಿಗೂ ನಿರ್ದೇಶನ ನೀಡಿದೆ. ಈ ಒಟ್ಟಾರೆ ಬೆಳವಣಿಗೆಯಲ್ಲಿ ಇನ್ನೊಂದು ಆತಂಕದ ವಿಚಾರ ಹೊರಬಿದ್ದಿದೆ. ಅದು ಏನು ಅಂತ ಹೇಳಿದ್ರೆ, ಆಹಾರದ ಕಿಟ್ಟನ್ನು ವಿತರಿಸೋದಕ್ಕೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ 10,000 ದಿನಸಿ ಕಿಟ್ಟನ್ನು ನೀಡೋದಕ್ಕೆ ಕಲ್ಯಾಣ ಮಂಡಳಿ ನಿರ್ಧಾರವನ್ನು ಮಾಡಿದೆ. ಇದು ಹೀಗೆ ಆದಲ್ಲಿ ಇನ್ನಷ್ಟು ಅಪಾಯವನ್ನು ತಂದೊಡ್ಡಲಿದೆ. ಯಾಕೆ ಅಂತ ಹೇಳಿದ್ರೆ, ಆ ಕಿಟ್ಗಳು ಶಾಸಕರ ಹಿಂಬಾಲಕರಿಗೆ ತಲುಪುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಶಾಸಕರು ಅವುಗಳನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇರ್ತವೆ. ಹಾಗಾಗಿ ಇದರ ಬದಲು ಕಾರ್ಮಿಕರ ಖಾತೆಗೆ 10,000 ರೂಪಾಯಿಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ದಿನದಿಂದ ಕಾರ್ಮಿಕ ಸಂಘಟನೆಗಳು ಹೇಳ್ತಾ ಇದ್ರು. ಖಂಡಿತ ಇದು ಸಾಧ್ಯ ಇತ್ತು. ಯಾಕಂತ ಹೇಳಿದ್ರೆ, ಈ ರೀತಿಯ ಕಳಪೆ ಕಿಟ್ಟನ್ನು ಕೊಡೋದ್ರ ಬದಲಾಗಿ ಅಥವಾ ಇನ್ನಷ್ಟು ರಾಜಕೀಯ ಕಾರಣಗಳಿಗೆ ರಾಜಕೀಯ ಲಾಭವನ್ನು ಮಾಡಿಕೊಡೋದ್ರ ಬದಲಾಗಿ ಕಾರ್ಮಿಕ ಇಲಾಖೆ ಆ ಕಾರ್ಮಿಕರ ಖಾತೆಗಳಿಗೆ ಖಂಡಿತ 10,000 ರೂಪಾಯಿ ಹಾಕಿದ್ರೆ ಸಹಾಯ ಆಗ್ತಾ ಇತ್ತು. ಆದರೆ ಕಾರ್ಮಿಕ ಸಂಘಟನೆಗಳ ಮಾತನ್ನ ಇಲ್ಲಿ ಕೇಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಈ ವೇಳೆ ಕೇಳಿ ಬರ್ತಾ ಇವೆ. ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರೇ ದುಡಿದು ಕೂಡಿಟ್ಟಿರುವಂತಹ ಹಣ ದೊಡ್ಡ ಪ್ರಮಾಣದಲ್ಲಿದೆ. ಅವರದ್ದೇ ಹಣವನ್ನು ಖರ್ಚು ಮಾಡೋದಕ್ಕೆ ಸರ್ಕಾರ ಮತ್ತು ಕಲ್ಯಾಣ ಮಂಡಳಿ ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶವೂ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕಳಪೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿದ್ದಂತೂ ಸರಿಯಾದಂತಹ ಕ್ರಮವೇ ಅಲ್ಲ ಎನ್ನುವಂಥದ್ದು ಕಾರ್ಮಿಕರ ಮತ್ತು ಸಾರ್ವಜನಿಕರ ಆರೋಪ ಆಗಿದೆ. ಇದನ್ನು ಕಾರ್ಮಿಕ ಮಂಡಳಿ ಮತ್ತು ಸರ್ಕಾರ ಬಹಳಷ್ಟು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ಇದು ಬರೀ ಸಮರ್ಥನೆಯನ್ನು ಮಾಡಿಕೊಂಡ್ರೆ ಸಾಲೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಅವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದನ್ನು ಅವರು ತಿದ್ದಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಇಂತಹ ಕ್ರಮಗಳು ಮತ್ತೆ ಪುನರಾವರ್ತನೆಯಾಗದಂತೆ ಇಲಾಖೆ ಮತ್ತು ಸರ್ಕಾರ ಜಾಗೃತಿಯನ್ನ ವಹಿಸಬೇಕಾಗಿದೆ. ಮುಂದಿನ ಪ್ರೈಮ್ ಸ್ಟೋರಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ